ಹಾಯ್ ಎಲ್ರಿಗೂ ನಮಸ್ಕಾರ, ನೀವು ನೋಡ್ತಿದ್ರ ಪಿಜನ್ ಟಾಪ್ ಇಟ್ಟು ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತು ಏನು ಅಪ್ಡೇಟು ಅಂದರೆ ತುಂಬ ಜನ ಕೇಳ್ತಾರೆ, ಒಬ್ಬರು ತಿರುವಲ್ಪಟ್ಟ ಇದ್ದಿಲ್ಲ, ತಿರುವಲ್ಪಟ್ಟ ತೋರಿಸಿ, ಹಾಗೆ ಸಾಚ ಟೂರ್ನಿಮೆಂಟ್ ನಡೆದಿತ್ತಲ್ಲ ಅದ್ರ ಬಗ್ಗೆನೂ ಸ್ವಲ್ಪ ಹೇಳಿ ಅಂತ. ಅದನ್ನ ಏನು ಅಂದರೆ ಸಾಚ ಟೂರ್ನಿಮೆಂಟ್ ಸಿಂಪಲಾಗಿ ಹೇಳ್ಬಿಡ್ತೀನಿ. ಏನು ಕೇಂದ್ರ ಸಾಚ ಟೂರ್ನಿಮೆಂಟ್ ಏನಕ್ಕೆ ನಡೆಸ್ತಾರೆ ಅಂದರೆ, ನಾರ್ಮಲ್ ಟೂರ್ನಿಮೆಂಟ್ ನಡೆಸಿರ್ತಾರಲ್ಲ, ಆ ನಾರ್ಮಲ್ ಟೂರ್ನಿಮೆಂಟಲ್ಲಿ ಏನಾಗಿರುತ್ತೆ ಅಂದರೆ ಕೆಲವರು ಮೆಡಿಸನ್ ಮಾಡಿಸ್ಬಿಟ್ಟಿರ್ತಾರೆ. ಅದಕ್ಕೋಸ್ಕರ ಈ ಬಂದಾವಡಿಯವರು ಆ ಏರಿಯಾದವರು ಸಾಚ ಟೂರ್ನಿಮೆಂಟ್ ಅಂತ ನಡೆಸ್ತಾರೆ. ಆ ಸಾಚ ಟೂರ್ನಿಮೆಂಟ್ ನಡೆಯ ತುಂಬ ಸ್ಟ್ರಿಕ್ಟಾಗಿ ನಡೆಯುತ್ತೆ. ರೆಫ್ರಿ ನೈಟ್ ಅಂದರೆ ಮಧ್ಯಾಹ್ನನೇ ಬಂದು ಅಕ್ಕಿಗಳನ್ನ ಅವರೇ ಊಟ ಹಾಕಿ, ಅಂದರೆ ನಮ್ಮ ಕಡೆಯವರು ಸಹ ಒಬ್ಬರು ಇರ್ತಾರೆ ಅವ್ರ ಜೊತೆ, ಅವರು ಇದ್ದು ಅಕ್ಕಿಗಳಿಗೆ ಊಟ ಹಾಕಿ ರಾತ್ರಿ ಪೂರ್ತಿ ಪ್ಯಾಕ್ ಎಲ್ಲ ಮಾಡಿ ಕ್ಲೋಸ್ ಮಾಡಿ ಡೋರ್ಗೆ ಸೀಲ್ ಹೊಡೆದು ಲಾಕ್ ಮಾಡಿ ಹೋಗಿರ್ತಾರೆ. ಆ ವಿಡಿಯೋನ ನಾನು ನಿಮಗೆ ನಮ್ಮ ಎಸ್ ಎಮ್ ಲಾಫ್ಟಲ್ಲಿ ಟೂರ್ನಿಮೆಂಟ್ ಬಿಟ್ಟಿರೋದನ್ನ ಆ ವಿಡಿಯೋದಲ್ಲಿ ಬೇಕಾದ್ರೆ ಹೋಗಿ ಅಬ್ಸರ್ವ್ ಮಾಡಿ ಯಾವ ಥರ ನಡೆದಿದೆ ಅಂತ. ಅದಲ್ದೇ ಆಮೇಲೆ ಮತ್ತೆ ಬೆಳಗ್ಗೆ ಬಂದು ಅವರೇ ಆ ಸೀಲ್ನ ಓಪನ್ ಮಾಡಿ ಅಕ್ಕಿಗೆ ಕಡಲೆಕಾಳನ್ನು ಸಹ ಅವರೇ ತಂದಿರ್ತಾರೆ. ಯಾಕೆಂದರೆ ನಾವು ಏನು ಕೊಡೋಂಗಿಲ್ಲ, ನಮ್ಮ ಕೈಯಾರೆ ಏನು ಕೊಡೋಂಗಿಲ್ಲ, ಅವ್ರು ಕೊಡೋದನ್ನೇ ಕಡಲೆಕಾಳು ಮತ್ತು ಕಡಲೆ ಬೀಜ ಎರಡು ಕೊಟ್ಟಿರ್ತಾರೆ. ಅದನ್ನು ನಾವು ಕೊಟ್ಟು ಆಮೇಲೆ ನೀರು ತೋರಿಸಿ ಅದಾದಮೇಲೆ ಬಾಕ್ಸ್ಗೆ ಹಾಕೊಂಡು ಆಮೇಲೆ ಬಾಕ್ಸ್ಗೂ ಸಹ ಅವರು ಟೇಪ್ ಹೊಡಿತಾರೆ. ಅದನ್ನು ನಾವು ಎಲ್ಲಿ ತೊಗೊಂಡೋಗಿ ಬಿಡ್ತೀವೋ ಪ್ರತಿಯೊಂದು ಸಹ ಅಪ್ಡೇಟ್ನ ತೊಗೊತಾ ಇರ್ತಾರೆ. ಅವರು ವಿಡಿಯೋ ಮಾಡಿ ಅವ್ರ ಗ್ರೂಪ್ ಅಂತ ಏನಿರುತ್ತೋ ಏರಿಯಾದಲ್ಲಿ ಗ್ರೂಪ್ ಮಾಡ್ಕೊಂಡಿರ್ತಾರಲ್ಲ, ಅದಕ್ಕೆ ಕರೆಕ್ಟಾಗಿ ವಿಡಿಯೋ ಹೋಗ್ತಾ ಇರುತ್ತೆ. ಅದಾದಮೇಲೆ ಅಕಸ್ಮಾತ್ ವಿಡಿಯೋ ಹೋಗಿರೋ ಸಹ ಕಂಪ್ಲೇಂಟ್ ಆಗುತ್ತೆ. ಅದಕ್ಕೋಸ್ಕರ ಅಷ್ಟೇ ತುಂಬ ಸ್ಟ್ರಿಕ್ಟಾಗಿ ನಡೆಯುತ್ತೆ. ಅದು ಅಕ್ಕಿ ಬಿಟ್ಟ ಆಮೇಲೆ ಬಾಜಿ ಮಾಡೋದ್ರಿಂದ ಹಿಡ್ದು ಪ್ರತಿ ಒಂದು ನವರಿಗೂ ಸಹ ಅಕ್ಕಿ ಇಳ್ದಿದ್ಯಾ, ಎಷ್ಟೊತ್ತು ಅವರ್ ಆಡಿದೆ, ಬಾಜಿ ಮಾಡಿದ್ಯಾ ಅನ್ನೋದೆಲ್ಲ ಪೂರ್ತಿ ಆ ಗ್ರೂಪಲ್ಲಿ ಅಂದರೆ ಅಪ್ಡೇಟ್ ಆಗ್ತಾ ಇರುತ್ತೆ. ಅಕ್ಕಿ ಇಳ್ದಾದ ಮೇಲೆ ಅಕ್ಕಿ ರೆಫ್ರಿ ಏನು ಕಾರ್ಡ್ ಎಲ್ಲ ಕೊಟ್ಟು ಮಾಮೂಲಿ ಏನು ನಾರ್ಮಲ್ ಟೂರ್ನಿಮೆಂಟಲ್ಲಿ ಏನು ಕಾರ್ಡ್ ಕೊಡ್ತಾರೋ ಆ ಥರ ಎಲ್ಲ ಕೊಟ್ಟು ಹೋಗ್ತಾರೆ. ಆ ಟೂರ್ನಿಮೆಂಟಲ್ಲಿ ನಮಗೆ ಫಸ್ಟ್ ಪ್ರೈಸ್ ಬಂದಿದೆ, ಅದು ಕಪ್ಪಿಸ್ಕೊಳ್ಳೋಣ ಬೇಕಾದ್ರೆ ನಾನು ಫ್ರೀ ಆದಾಗ ಬೇಕಾದ್ರೆ ವಿಡಿಯೋ ಮಾಡಾಕ್ತೀನಿ. ಈಗ ನಮ್ಮ ತಿರುವಲ್ಪಟ ಕೇಳ್ತಿರಲ್ಲ, ಆ ತಿರುವಲ್ಪಟನ ತೋರಿಸ್ತೀನಿ. ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ಯಾರಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ರೆ ಈಗಲೇ ಕೆಳಗಡೆ ಕಾಣ್ತಾರೆ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಬೆಲ್ ನೋಟಿಫಿಕೇಷನ್ ಅಲ್ಲಿ ಕ್ಲಿಕ್ ಮಾಡಿ. ಆ ಮೂಲಕ ನಾಲ್ಕು ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಲುಪುತ್ತೆ. ಬನ್ನಿ ವಿಡಿಯೋ ಶುರು ಮಾಡೋಣ. ಓಕೆ, ಇಲ್ಲಿ ನೋಡ್ತಿದ್ದೀರಲ್ಲ, ಇದೇ ನಮ್ಮ ತಿರುವಲ್ಪಟ ನೋಡಿ, ಎಷ್ಟು ಚಿಕ್ಕ ಪಟ. ಇದನ್ನು ನಾನೇ ನೋಡ್ಕೊತಾ ಇದ್ದೀನಿ, ನಾನೇ ಫೀಡ್ ಮಾಡ್ತೀನಿ ಡೈಲಿ. 5 ಕಡಲೆಕಾಳು ಆಮೇಲೆ ಸ್ವಲ್ಪ ರಾಗಿನ ಬಲೂನ್ ಫೀಡರಲ್ಲಿ ನೀಟಾಗಿ ಓಡಿಸಿ, ಏನಾದ್ರು ತಿನ್ಕೊಂಡಿದ್ರೆ ಡೈಲಿ ಎಟ್ ಟೈಮು, ಇಲ್ಲಾಂದರೆ ಸ್ವಲ್ಪ ಸ್ವಲ್ಪ ರಾಗಿನೇ ಕೊಡ್ಕೊತಾ. ಯಾಕೆಂದರೆ ಅಕ್ಕಿಗಳು ಕೆಲವು ಟೈಮಲ್ಲಿ ಆರಾಜ್ಞೆ ಮಾಡ್ಕೊಳ್ಳಲ್ಲ, ಆ ಟೈಮಲ್ಲಿ ನಾವು ಕಡಲೆಕಾಳು ಚೂರ್ ಮಾಡಿಕೊಟ್ಟಿರ್ತೀವಲ್ಲ ಅದನ್ನು ತೆಗೆದಕ್ಕೆಲ್ಲ ಸ್ವಲ್ಪ ಹಿಂಸೆ ಆಗುತ್ತೆ. ಅದಕ್ಕೋಸ್ಕರ ಅಷ್ಟೇ ಕಡಲೆಕಾಳು ಕೊಟ್ಟ ಮೇಲೆ ನೋಡ್ತೀನಿ ಸಾಯಂಕಾಲ ಆರಾಜ್ಞೆ ಆಗಿದೆಯಾ, ಆಮೇಲೆ ಇನ್ನೊಂದು ಸ್ವಲ್ಪ ರಾಗಿ ಕೊಟ್ಟು ಆರಾಜ್ಞೆ ಆಗಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ನೀರು ಏನಾರು ಕೊಟ್ಟು ಅಕ್ಕಿಗೆ ಬಿಡ್ತೀನಿ. ಬೆಳಗ್ಗೆ ಹೊತ್ತು ಮಾಮೂಲಿ ನೀರಲ್ಲೇ ರಾಗಿ ಮತ್ತು ಕಡಲೆಕಾಳು ಹೊಡಿತೀನಿ, ರಾತ್ರಿ ಹೊತ್ತು ಮಾತ್ರ A to Z ಸಿರಪ್ ಜೊತೆ ಹೊಡಿತೀನಿ ಅಕ್ಕಿ ಸ್ವಲ್ಪ. ಯಾಕೆಂದರೆ ಹೆಲ್ತಿಯಾಗಿ ಬರಬೇಕಲ್ಲ. ಅಕ್ಕಿ ನೋಡಿ, ರೆಕ್ಕೆಗಳು ನೋಡ್ಕೊಳ್ಳಿ, ಇನ್ನು ಪುಟ್ಟರೆಕ್ಕೆಗಳು ಎಲ್ಲ ಈಗ ಬರ್ತಾ ಇದೆ. ಈ ಕಡೆ ಒಂದು 4 ರೆಕ್ಕೆನೂ ಬಂದಿದೆ, ಇನ್ನು ಲಾಸ್ಟ್ ರೆಕ್ಕೆನೂ ಸಹ ಬ್ಲ್ಯಾಕ್ ಬರ್ತಾ ಇದೆ. ಇನ್ನು ಈ ಸೈಡು ಸ್ವಲ್ಪ ಜಾಸ್ತಿ ವೈಟ್ ಪುಕ್ಕನೆ ಇದೆ, ಸ್ಟಾರ್ಟಿಂಗ್ ಹಿಡಿದಿಂದ ವೈಟ್ ಪುಕ್ಕನೆ ಜಾಸ್ತಿ ಬರ್ತಾ ಇದೆ. ನೋಡಿ ಅದು ಯಾವ ಥರ ಎಳ್ಕೊಂಡಿದೆ, ಅಕ್ಕಿ ತುಂಬ ಆ್ಯಕ್ಟಿವ್ ಆಗಿದೆ. ಇದ್ರ ಕಣ್ಣು ಕಾಣಿಸಲ್ಲ, ಹಾಲ್ಗಣ್ಣು ಅನ್ಕೋತೀನಿ, ಪಕ್ಕ ಹಾಲ್ಗಣ್ಣೆ ಒಟ್ಟಿನಲ್ಲಿ ಸ್ವಲ್ಪ ಬಿಸಿಲಿದ್ದೀರೋ ತೋರಿಸ್ತಾ ಇದೆ. ಇನ್ನು ಪುಟಾಣಿ ಅಕ್ಕಿ ಅಲ್ಲ, ಅದು ಅಷ್ಟು ನೀಟಾಗೆ ಕುತ್ಕೊಳ್ಳಲ್ಲ, ಅದಕ್ಕೋಸ್ಕರ ಅಷ್ಟೇ. ಇನ್ನೊಂದು 15-20 ದಿವಸದಲ್ಲಿ ನೋಡ್ಕೊಳ್ಳಿ ಅಕ್ಕಿ ಗ್ರೋತ್ ಎಲ್ಲ ಯಾವ ಥರ ಇರುತ್ತೆ ಅಂತ. ಈ ಪಟಗಳಿಗೆ ಸ್ವಲ್ಪ ಜೋಳ, ಅದು ನಾವೇ ಸ್ವಲ್ಪ ದೊಡ್ಡನೇವನ್ನ ಸ್ವಲ್ಪನೇ ಕೊಡ್ಕೊತ ಬರಬೇಕು. ಆರಾಜ್ಞೆ ಹಾಕ್ಕೊಂಡು ಆರಾಜ್ಞೆ ಪೂರ್ತಿ ಆದಮೇಲೆ A to Z ಸಿರಪ್ ಕೊಡ್ತೀವಲ್ಲ, ಅದರಿಂದ ಸ್ವಲ್ಪ ನೀಟಾಗಿ ಆರಾಜ್ಞೆ ಆಗುತ್ತೆ. ಅದನ್ನು ಡೈಲಿ ತರಿಸಿ ಹಾಕ್ಕೊಂಡ್ರೆ ಬೇಕಾದ್ರೆ ನಿಮಗೆ ಪಟಗಳಿಗೆ ಯಾವ ಥರ ಕಡಲೆಕಾಳು ಫೀಡ್ ಮಾಡಿಸೋದು ಅನ್ನೋದೆಲ್ಲ ಪೂರ್ತಿ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಹ ಹೇಳ್ಕೊಡ್ತೀನಿ. ಈ ಚಿಕ್ಕ ಚಿಕ್ಕ ಪಟಗಳಿಗೆ ಕೆಲವರು ಏನು ಮಾಡ್ತಾರೆ ಅಂದರೆ ಸೀಕ್ಲು ಹೊಡೆದು ಬಿಡುತ್ತೆ. ಕೆಲವರೇ ಅಂತಲ್ಲ, ನನ್ನ ದಾವಡಿಲೂ ಸಹ ನನ್ನ ಪಟಗಳು ಯಾಕೆಂದರೆ ನಮ್ಮ ಕತಂಗ ಪಟನೇ ಸಹ ನೋಡ್ಬೋದಿತ್ತು ಅದು ಎಷ್ಟು ಸೀಕ್ಲಾಗಿತ್ತು ಅಂತ. ಇವಾಗ ಅದು ತುಂಬ ಆ್ಯಕ್ಟಿವ್ ಆಗಿದೆ, ಅಕ್ಕಿ ಬಿಟ್ಟರೆ ಆರಾಮಾಗಿ ಹಾರಾಡ್ಕೊಂಡು ಎಲ್ಲ ಸರಿಯಾಗಿದೆ. ನಾನು ಅದಕ್ಕೆ ವಾರಕ್ಕೊಂದ್ಸಲಿ ಸೋಯಾಬೀನು ಆಮೇಲೆ ಈ ದ್ರಾಕ್ಷಿ ಗೋಡಂಬಿ ಅದನ್ನು ಸ್ವಲ್ಪ ಸ್ವಲ್ಪ ಕೊಡ್ಕೊತ ಬಂದಮೇಲೆ ಅಕ್ಕಿ ಸ್ವಲ್ಪ ಆ್ಯಕ್ಟಿವ್ ಆಗಿದ್ದು. ಅದಕ್ಕೂ ಸಹ A to Z ಸಿರಪ್ನ ನೀಟಾಗಿ ಕೊಡ್ತಾ ಇದ್ದೀನಿ, ಯಾಕೆಂದರೆ ಅಕ್ಕಿ ಇನ್ನೂ ಸ್ವಲ್ಪ ರೆಕ್ಕೆಲ್ಲ ಸ್ಟ್ರೆಂತ್ ಬಂದರೆ ಆರಾಮಾಗಿ ಚಕ್ಕರಿಗೆ ಬಿಡ್ಕೊಬೋದು. ನಮ್ಮ ಮಕ್ಷಿ ಪಾಠ ಆಲ್ರೆಡಿ ಎದ್ದೊಳಕ್ಕೆ ನೋಡ್ತಾ ಇದೆ, ಎದ್ದು 2-3 ರೌಂಡ್ ಹೊಡೆದು ಒಂದೊಂದ್ಸಲಿ ಖಾಲಿ ಕೂತ್ಕೊಳ್ಳುತ್ತೆ, ಇನ್ನೊಂದ್ಸಲಿ ಮನೆ ಮೇಲೆ ಬರುತ್ತೆ, ಆ ಥರ ಮಾಡ್ತಾಯಿದೆ. ಮನೆ ಮೇಲೆ ಒಟ್ಟು 2 ಏನೋ ಎದ್ದಿದೆ, ಇವತ್ತು ಸಹ ಎದ್ದುಬಿಟ್ಟಿತ್ತು ಅಕ್ಕಿ. ನೀಟಾಗಿ ಮತ್ತೆ ಛತ್ರಿ ಮೇಲೆ ಹಾಕಿ ಒಣಗಿಸ್ತಾ ಇದ್ದೀವಿ. ಈ ಪಟಾನು ಸಹ ನೋಡ್ಕೊಬೇಕು ಚೆನ್ನಾಗಿ. ಇನ್ನೇನು ಸ್ವಲ್ಪ ದಿವಸ, ಇನ್ನು 2-3 ದಿವಸದಲ್ಲಿ ನಮ್ಮ 30-40 ಅಂದರೆ ನಮ್ಮ ಸುರ್ಮಿದು ಮತ್ತು ದುಮ್ಮರೆಗ್ದಾರ ಇದೆಯಲ್ಲ ಅದ್ರದ್ದು ಸಹ ಪಟ ಆಗುತ್ತೆ, ಅದನ್ನು ಸಹ ನೋಡ್ಕೊಬೇಕು ನೀಟಾಗೆ. ಇದ್ರ ಮೂಕ್ಕು ಸಹ ನೀವು ನೋಡಿ ಅಬ್ಸರ್ವ್ ಮಾಡ್ಬೋದು, 2 ಕಲರ್ ಇದೆ, 2 ಬಣ್ಣ ಇದೆ ನೋಡಿ. ಹೊಟ್ಟೆ ಹಸಿತಾ ಇದೆ ಅಕ್ಕಿ ಈಗ ಆಲ್ರೆಡಿ.
ಈಗ ನೀಟಾಗಿ ಫೀಡ್ ಮಾಡ್ಕೋಬೇಕು. ಆದಷ್ಟು ಈ ಪಟಗಳೆಲ್ಲ ನಿಮ್ಮ ಹತ್ರ ಇದ್ರೆ ಡೈಲಿ ಗೂಡ್ ಕ್ಲೀನ್ ಮಾಡ್ಕೊಳ್ಳಿ. ಯಾಕೆಂದ್ರೆ ಚಿಕನ್ ಫಾಕ್ಸ್ ಏನಾರು ಆಗೋಯ್ತು ಅಂದರೆ ಅಕ್ಕಿ ಪೇನ್ ತಡ್ಕೊಳಕ್ಕಾಗ್ದೇ ಸತ್ತೋಗ್ಬಿಡುತ್ತೆ ಕೆಲವು ಅಕ್ಕಿಗಳು. ಆದಷ್ಟು ಚಿಕನ್ ಫಾಕ್ಸ್ ಆಗಬಾರ್ದು, ಅಮ್ಮಗಳು ಏನೂ ಆಗಬಾರ್ದು. ಆದಷ್ಟು ಗೂಡನ್ನ ನೀಟಾಗಿ ಇಕ್ಕೊಳ್ಳಿ. ಆದಷ್ಟು ಮೇಲ್ಗಡೆ ಇರೋ ಗೂಡಲ್ಲೇ ಪಟಗಳನ್ನ ಇಕ್ಕಕ್ಕೆ ಟ್ರೈ ಮಾಡಿ, ಕೆಳಗಡೆ ಗೂಡಲ್ಲೆಲ್ಲ ಇಕ್ಕಕ್ಕೆ ಹೋಗ್ಬಿಡಿ. ಆದಷ್ಟು ಮೇಲ್ಗಡೆ ಗೂಡಲ್ಲಿ ಪಟಗಳೆಲ್ಲ ನೀಟಾಗಿ ಇಕ್ಕಿ ಸೇಫಾಗಿ ನೋಡ್ಕೊಳ್ಳಿ. ಒಂದು ಸ್ವಲ್ಪ ದೊಡ್ಡದಾಗಿ ಅಕ್ಕಿ ಅದಾಗದೆ ಮೇವು ತಿನ್ನೋ ತನಕ, ಪೂರ್ತಿ ಬಾಡಿಲೆಲ್ಲ ಕೂದಲು ಬರೋ ತನಕ ನೀವು ಹುಷಾರಾಗಿ ನೋಡ್ಕೊಬೇಕು. ಅಮ್ಮ ಆದರೂ ಏನು ಒಂದು ಎರಡು ಆದರೆ ಬೇಕಾದ್ರೂ ವಾಸೆ ಮಾಡ್ಕೊಂಬಿಡ್ಬೋದು. ಕೆಲವು ಅಕ್ಕಿಗಳಿಗೆ ಮೈ ಪೂರ್ತಿ ಈ ಮೋಷನ್ ಹೋಗೋ ಜಾಗದಲ್ಲಿ ಅಲ್ಲ ಆದಾಗ ಅದಕ್ಕೆ ಪೇನ್ ತಡ್ಕೊಳಕ್ಕಾಗ್ದೇ ಸಾಯೋ ಚಾನ್ಸಸ್ ತುಂಬ ಇರುತ್ತೆ. ತುಂಬ ಜನ ಸಬ್ಸ್ಕ್ರೈಬರ್ಸ್ ಸಹ ಕೇಳೋದದೆ, ಚಿಕನ್ ಫಾಸ್ ಆಗ್ತಿದೆ ಬ್ರೋ ಏನು ಮಾಡೋಣ ಅದಕ್ಕೆ, ಅದಕ್ಕೋಸ್ಕರ ಅಷ್ಟೇ. ಆದಷ್ಟು ನೀಟಾಗಿ ಗೂಡೆಲ್ಲ ಕ್ಲೀನ್ ಮಾಡಿಕೊಂಡ್ರೆ ಅದಾಗಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ ಫ್ರೆಂಡ್.